ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಇದು ನಿಮ್ಮ ಹಂಬಲ್ ರಿವ್ಯೂ ಚಾನಲ್ ಇಂಟರ್ವಲ್. ಇವತ್ತು ನಾವು ಮಾತಾಡ್ತಿರೋ ಫಿಲಮ್ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್. ಸೊ ಈ ಫಿಲಮ್ನ ಕಂಪ್ಲೀಟ್ ಮೂವಿ ರಿವ್ಯೂ ಹೇಗಿದೆ? ಸೊ ಮೂವಿ ಸ್ಟಾರ್ಟಿಂಗ್ ಆಗೋದೆ ಒಂದು ಡ್ರೀಮಿಂದ ಶುರು ಆಗುತ್ತೆ. ಸೊ ಡ್ರೀಮಿಂದ ರಿಯಾಲಿಟಿಗೆ ಶಿಫ್ಟ್ ಆಗುತ್ತೆ. ಸೊ ಈ ಫಿಲಮ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಸಾಲ ಫುಲ್ ಆನ್ ಬ್ಯಾಂಕ್. ಸೊ ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಗೆ ಎಲ್ಲೂ ಬೋರ್ ಹೊಡ್ಸೋದೇ ಕರ್ಕೊಂಡೋಗ್ತವೆ. ನೀವು ಈ ಫಿಲಮ್ ಜೊತೆಗೆ ಟ್ರಾವೆಲ್ ಮಾಡ್ತೀರ. ಸೊ ಫಸ್ಟ್ ಆಫ್ ಮುಗಿಯೋಕೆ ಮುಂಚೆ ಒಂದು ಗೆಸ್ಟ್ ಅಪಿಯರೆನ್ಸ್ ಕೂಡ ಬರುತ್ತೆ. ಸೊ ಈ ಗೆಸ್ಟ್ ಅಪಿಯರೆನ್ಸ್ ಯಾರು ಅಂತ ನಾನು ಇವಾಗ ನಿಮ್ಗೆ ರಿವೀಲ್ ಮಾಡಲ್ಲ. ನೀವು ಫಿಲಮ್ ನೋಡಿದಾಗ ಅದೊಂದು ಎಕ್ಸ್ಪೀರಿಯನ್ಸ್, ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಏನಕ್ಕಂತ ಹೇಳಿದ್ರೆ ಅವ್ರ ಹೆಸರನ್ನ ಅವ್ರು ಎಲ್ಲೂ ಲೀಕ್ ಮಾಡಿಲ್ಲ ಕೂಡ, ಅವ್ರ ಪ್ರಮೋಷನ್ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಸೊ ಈಸ್ ಎ ಬಿಗ್ ಆಕ್ಟರ್ ಇನ್ ಸ್ಯಾಂಡ್ಲ್ವುಡ್. ಸೊ ಡೆಫಿನೆಟ್ಲಿ ಈ ಆಕ್ಟರ್ ಫಸ್ಟ್ ಆಫ್ ಆಲ್ ಬರೋ ಒಂದು ಗೆಸ್ಟ್ ಅಪಿಯರೆನ್ಸ್ ಡೆಫಿನೆಟ್ಲಿ ನಿಮಗೆ ಇನ್ನೂ ಎಕ್ಸೈಟ್ಮೆಂಟ್ ಹೆಚ್ಚು ಮಾಡುತ್ತೆ. ಸೊ ಫಸ್ಟ್ ಆಫ್ ಮುಗಿತಿದ್ದಂಗೆ ಅನ್ಸುತ್ತೆ ಇಂಟರ್ವಲ್ ಬ್ಲಾಕ್ ಬರುತ್ತೆ. ಸೊ ಆ ಇಂಟರ್ ವಾಲ್ ಬ್ಲಾಕ್ಗೆ ನಿಮ್ಗೆ ಅನ್ಸುತ್ತೆ ಓಕೆ ಫಸ್ಟ್ ಆಫ್ ಚೆನ್ನಾಗಿ ಮುಗಿದಿದೆ. ಸೊ ಸೆಕೆಂಡ್ ಆಫ್ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಮೂವಿ ಅಂತ. ಸೊ ಫಸ್ಟ್ ಆಫ್ ಹೇಗೆ ಎಂಜಾಯ್ ಮಾಡ್ತಿರೋ, ಸೆಕೆಂಡ್ ಆಫ್ ಅದಕ್ಕಿಂತ ಡಬ್ಬಲ್ ನೀವು ಎಂಜಾಯ್ ಮಾಡ್ತೀರ. ಸೊ ಇದು ಸೆಕೆಂಡ್ ಮೂವಿ, ಮೀನ್ ಕಮಿಂಗ್ ಟು ಪರಂಬಾ ಸ್ಟುಡಿಯೋಸ್ ಇಂದ ಸೆಕೆಂಡ್ ಮೂವಿ ಬಂದಿರೋದು. ಸೊ ಫಸ್ಟ್ ಮೂವಿ ಕೇಕ್ ಪಾರ್ಟಿ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫಸ್ಟ್ ಆಫ್ ಒಂಥರ ಟ್ರಾವೆಲ್ ಆಗಿ ಸೆಕೆಂಡ್ ಆಫ್ ಇನ್ನ ಎಕ್ಸೈಟ್ಮೆಂಟ್ ಕೊಡುತ್ತೆ. ಸೇಮ್ ಫಸ್ಟ್ ಆಫ್ ಒಂಥರ ಎಕ್ಸೈಟ್ಮೆಂಟ್ ಕೊಟ್ಟರೆ ಸೆಕೆಂಡ್ ಆಫ್ ಹಂಬಲ್ ಪಾಲಿಟಿಷಿಯನ್ ಇನ್ನೂ ತುಂಬಾ ದುಪ್ಪಟ್ಟು ಎಕ್ಸೈಟ್ಮೆಂಟ್ ಕೊಡುತ್ತೆ. ಸೊ ಓವರ್ ಆಲ್ ಸೆಕೆಂಡ್ ಆಫ್ ಹೇಗ್ ಟ್ರಾವೆಲ್ ಆಗುತ್ತೆ ಅಂತಂದ್ರೆ ಒಂದು ಎಲೆಕ್ಷನ್ ಸುತ್ತಾನೇ ನಡೆಯೋದು. ಸೊ ಎಲೆಕ್ಷನ್ಗೆ ಹಂಬಲ್ ಪಾಲಿಟಿಷಿಯನ್ ಆಸ್ ನೀವು ಟ್ರೈಲರ್ ನೋಡೋದ್ರೇನೆ ಗೊತ್ತಿರ್ತದೆ. ಸೊ ರಾಜರ್ ನಾರಾಯಣ್ ಅಂಡ್ ಹಂಬಲ್ ಪಾಲಿಟಿಷಿಯನ್ ಇಬ್ಬರೂ ಆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಸೊ ಫೈನಲಿ ಯಾರು ವಿನ್ ಆಗ್ತಾರೆ ಅನ್ನೋದೇನೆ ಟೋಟಲ್ ದಿಸ್ ಮೂವಿ. ಕೊನೆಗೆ ಸೆಕೆಂಡ್ ಆಫ್ ಫುಲ್ಲೂ ಎಲ್ಲಾನು ಆ ಎಲೆಕ್ಷನ್ ಸ್ಕ್ಯಾಮ್ಸ್ ಅದೆಲ್ಲಾದ್ರೂ ಒಂದು ಚಿಕ್ಕ ಚಿಕ್ಕ ಟ್ವಿಸ್ಟರ್ಸ್ ಎಲ್ಲಾನು ತುಂಬಾ ಅದ್ಭುತವಾಗಿ ನೋಡಿ ಬಂದಿದೆ. ಅಂಡ್ ಡೆಫಿನೆಟ್ಲಿ ಎಲ್ಲರೂ ಅವ್ರ ಪಾತ್ರಕ್ಕೆ ತುಂಬಾನೇ ತೂಕ ಕೊಟ್ಟಿದ್ದಾರೆ. ಅಂಡ್ ಎಸ್ಪೆಷಲಿ ದಾನಿಶ್ ಸೇಠ್ ಎಕ್ಸ್ಟ್ರಾಡಿನರಿ ಆಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಸ್ಟೋರಿ ಲೈನ್ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಟೋಪಿ ವಾಲಾ ಫಿಲಮ್ ನೋಡಿದಾಗ ಕಾಪಿ ಅಂತ ಹೇಳಕ್ಕಾಗಲ್ಲ, ಬಟ್ ಐ ಎಮ್ ಜಸ್ಟ್ ಲಿಂಕಿಂಗ್ ಇಟ್. ಸೊ ಟೋಪಿ ವಾಲಾ ಫಿಲಮ್ ನೋಡಿದಾಗ ಅದರಲ್ಲಿ ಒಂದು ಟ್ವಿಸ್ಟ್ ಹೇಳ್ತದೆ. ಹೆಂಗಂತ ಹೇಳಿದ್ರೆ ಪೊಲಿಟಿಕಲ್ ಸಟೈರ್. ಸೊ ಪೊಲಿಟಿಕಲ್ ಸಟೈರ್ ಅನ್ನೇ ಮಾಡಿದ್ರು ಟೋಪಿ ವಾಲಾ ಕೂಡ. ಸೊ ಲಾಸ್ಟ್ ಅಲ್ಲಿ ಟೋಪಿ ವಾಲಾ ಎಂಡಿಂಗ್ ನೋಡಿದಾಗ ಆಲ್ ಈಸ್ ವಿತ್ ಯುವರ್ ಓಟ್, ನಿಮ್ ಓಟ್ ಅಲ್ಲೇ ಎಲ್ಲ ಪವರ್ ಇರೋದು ಅಂತ ಹೇಳ್ತಾರೆ. ಸೊ ಇದ್ರಲ್ಲೂ ಕೂಡ ಸೇಮ್ ಥಿಂಗ್ ಇದೆ. ಸೊ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಕೊಡ್ತಾರೆ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್. ಸೊ ಈ ಪೊಲಿಟಿಕಲ್ ಸಟೈರ್ ಕಾಮಿಡಿನ ಡೆಫಿನೆಟ್ಲಿ ನೀವು ಈ ಸಂಕ್ರಾಂತಿಗೆ ನೋಡ್ಲೇಬೇಕು. ಏನಕ್ಕಂತ ಹೇಳಿದ್ರೆ ಸೌತ್ ಇಂಡಿಯನ್ ಇಂಡಸ್ಟ್ರೀಸ್ ಅಲ್ಲಿ ತುಂಬಾ ಫಿಲಮ್ಸ್ ರಿಲೀಸ್ ಆಗಿದೆ ಇನ್ ತಮಿಳ್, ತೆಲುಗು, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ತುಂಬಾ ಬಿಗ್ ಬಜೆಟ್ ಮೂವೀಸ್ ರಿಲೀಸ್ ಆಗಿದೆ. ಬಟ್ ಅದೆಲ್ಲದಕ್ಕಿಂತ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಯಲ್ಲಿ ಈ ಫಿಲಮ್ ನಮ್ಮ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ರಿಲೀಸ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಎ ಹಿಟ್. 100 ಡೇಸ್ ಸೆಲೆಬ್ರೇಷನ್ ಗ್ಯಾರಂಟಿ ಪಕ್ಕ. ಈ ಫಿಲಮ್ ಅಲ್ಲಿ ಸ್ಪೆಷಾಲಿಟಿ, ಈ ಫಿಲಮ್ ನೀವು ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಬಿಕಾಸ್ ಇದರಲ್ಲಿ ನೋ ಕ್ಲೀಷೆ, ನೋ ಸಾಂಗ್ಸ್, ನೋ ವೇಸ್ಟ್ ಫೈಟ್ಸ್, ನೋ ನಥಿಂಗ್ ಅನ್ವಾಂಟೆಡ್, ನಥಿಂಗ್, ಓನ್ಲಿ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಅಂಡ್ ಫುಲ್ ಆನ್ ಹ್ಯೂಮರ್ ಕಾಮಿಡಿ. ಡೆಫಿನೆಟ್ಲಿ ಯು ವಿಲ್ ಕಮ್ ಔಟ್ ಆಫ್ ದಿ ಥಿಯೇಟರ್ ಲಾಫಿಂಗ್. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಎ ಫನ್ ಫಿಲ್ ಡೇ ಅಂಡ್ ಯು ವಾಂಟ್ ಟು ಎಂಜಾಯ್ ಎ ಡೇ, ಸೊ ಡೆಫಿನೆಟ್ಲಿ ವಾಚ್ ದಿಸ್ ಮೂವಿ. ಡೋಂಟ್ ಎವರ್ ಮಿಸ್ ಟು ವಾಚ್ ದಿಸ್ ಮೂವಿ. And you definitely have a fun field, right? Go with your family because it's a U certificate movie as well. So this is the overall review of the movie Hambal Pottishan Nagraj. If you like this video, please hit on the like button and subscribe to our channel. And don't forget to click on the bell icon.